ವಿಶ್ವವಿಖ್ಯಾತ ಮೈಸೂರು ಅರಮನೆ ಅಂಗಳದಲ್ಲಿ ತಲೆ ಎತ್ತಲಿದೆ ಬಂಬಂ ಭೋಲೆನಾಥನ ದೇವಾಲಯ ಏನಿದು ಮೈಸೂರು ಅರಮನೆ ಅಂಗಳದಲ್ಲಿ ಕಾಶಿ ವಿಶ್ವನಾಥನ ದೇವಾಲಯ ಅಂತೀರಾ ಏನು ನಾವು ಮೈಸೂರಿನ ಅರಮನೆ ಆವರಣದಲ್ಲಿ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸೆಂಬರ್ನ ತಿಂಗಳಲ್ಲಿ ಏನು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ ಸತತ 5-6 ವರ್ಷಗಳಿಂದಲೂ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡ್ಕೊಂಡು ಬರ್ತಾ ಇರತಕ್ಕಂತದ್ದು ಕಾಶಿ ವಿಶ್ವನಾಥನ ದೇವಾಲಯದ ಮಾದರಿಯಲ್ಲಿ ಮೈಸೂರು ಅರಮನೆ ಅಂಗಳದಲ್ಲಿ ಏನು ಕಾಶಿ ವಿಶ್ವನಾಥನ ದೇವಾಲಯದ ಆಕೃತಿಯನ್ನು ರಚನೆ ಮಾಡಲಾಗ್ತಾ ಇರತಕ್ಕಂತದ್ದು ವಿವಿಧ ಸೇವಂತಿಗೆ ಹಾಗೂ ರೋಜಾ ಹೂಗಳಿಂದ ಕೂಡ ಏನು ಈ ಒಂದು ಕಲಾಕೃತಿಯನ್ನು ಸಿಂಗಾರ ಮಾಡಲಾಗ್ತಾ ಇದೆ ನಾಳೆ ಏನು ಉದ್ಘಾಟನಾ ಕಾರ್ಯಕ್ರಮ ಇದೆ ನಾಳೆಯ ಒಳಗೆ ನುರಿತ ಏನು ಕೆಲಸಗಾರ ಏನಿದ್ದಾರೆ ಇವರಿಗಾಗಲೇ ಏನು ಸಂಪೂರ್ಣವಾಗಿ ಕೆಲಸವನ್ನು ಪ್ರಾರಂಭ ಮಾಡಿರತಕ್ಕಂತದ್ದು ಸಾಕಷ್ಟು ಪ್ರವಾಸಿಗರಿಗೆ ಆಕರ್ಷಣೆಯನ್ನು ಸೆಳೆಯುವಂಥ ದೃಷ್ಟಿಯಿಂದ ಹಲವಾರು ಹೂವಿನ ಕಲಾಕೃತಿಗಳನ್ನ ಈಗಾಗಲೇ ರಚನೆ ಮಾಡಲಾಗ್ತಾ ಇರತಕ್ಕಂಥದ್ದು ಏನು ಸಾವಿತ್ರಿಬಾಯಿ ಫೂಲೆಯವರಾಗಿರ್ಬೋದು ಅಥವಾ ಏನು ಈ ಒಂದು ಮೈಸೂರು ಅರಮನೆ ಜಂಬೂ ಸವಾರಿಯಲ್ಲಿ ಏನು ಲಕ್ಷ್ಮಿ ಆನೆ ಹಾಗೂ ಏನು ಗುರು ದತ್ತಾತ್ರೇಯ ಅಂತೇಳಿ ಏನು ಆನೆ ಮರಿ ಹಾಕಿತ್ತು ಅದರ ಕಲಾಕೃತಿ ಇರ್ಬೋದು ಹಾಗೆ ಮೈಸೂರು ಅರಮನೆಯಲ್ಲಿ ಅನೇಕ ರೀತಿಯಾದಂತಹ ಒಂದು ಚಿತ್ರಗಳನ್ನು ನೀವು ಗಮನಿಸ್ಬೋದು ಹೀಗಾಗಿ ಸಾಕಷ್ಟು ಪದ್ಮಶ್ರೀ ಪುರಸ್ಕೃತರು ಶಂಭುಲಿಂಗಯ್ಯ ಹೆಗಡೆ ಇರ್ಬೋದು ಅಥವಾ ಏನು ದಸರಾ ಭವಿಷ್ಯದ ಅಂಬಾರಿ ಹೊರತಂತಹ ದಸರಾದಲ್ಲಿ ಭಾಗಿಯಾದಂತಹ ಗೋಪಾಲಸ್ವಾಮಿ ಏನು ಅಕಾಲಿಕ ಮರಣ ಹೊಂದಿತು ಹೀಗಾಗಿ ಅದರ ಒಂದುಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ನೀಡಲಾಗಿದೆ ಹೀಗಾಗಿ ಮೈಸೂರು ಅರಮನೆಯಲ್ಲಿ ಒಂದೇ ಸೂರಿನಡಿ ಹಲವಾರು ರೀತಿಯಾದಂತಹ ವಿವಿಧ ಹೂಗಳು ಅಂದರೆ ಮೈಸೂರು ಅರಮನೆಯ ಮಂಡಳಿ ಏನು ತೋಟಗಾರಿಕಾ ಇಲಾಖೆ ಏನಿದೆ ಇವರು ಮೇಂಟೈನ್ ಮಾಡ್ಕೊಂಬಂದಿರುವಂತಹ ಈ ವಿವಿಧ ಜಾತಿಯ ಹೂಗಳೇನಿದೆ ಇವನ್ನು ಕೂಡ ಪ್ರದರ್ಶನ ಮಾಡಲಾಗ್ತಾ ಇದೆ ಹಾಗೂ ಸಾಕಷ್ಟು ಭಾಗಗಳಲ್ಲಿ ಸೆಲ್ಫಿ ಪಾಯಿಂಟ್ಗಳನ್ನ ಮಾಡಲಾಗಿದೆ ಹಾಗೂ ಮಕ್ಕಳ ಮನೋರಂಜನೆಗಾಗೂ ಕೂಡ ಅನೇಕವಾದಂತಹ ಕಲಾಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಹಾಗೂ ಅದರ ಜೊತೆ ಏನು ಬೊಂಬೆ ಪ್ರದರ್ಶನ ಇರ್ಬೋದು ಸಾಂಸ್ಕೃತಿಕ ಪ್ರದರ್ಶನ ಹೀಗೆ 10 ಹಲವು ಪ್ರದರ್ಶನಗಳನ್ನು ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ 10 ದಿನಗಳ ಕಾಲ ನಡೆಯುವಂತಹ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮೈಸೂರು ಅರಮನೆ ಮಂಡಳಿ ಮಾಡಿಕೊಳ್ಳಲಾಗಿದೆ ಹಾಗೂ ಈ ನಿಟ್ಟಿನಲ್ಲಿ ಏನು ಪ್ರವಾಸಿಗರನ್ನ ಒಂದೇ ಸೂರಿನಲ್ಲಿ ಸೆಳೆಯುವಂಥ ನಿಟ್ಟಿನಲ್ಲಿ ಹಲವಾರು ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಹೀಗಾಗಿ ಮೈಸೂರಿಗೆ ಬರುವಂತಹ ಪ್ರವಾಸಿಗರಿಗೆ ಒಂದು ಸುವರ್ಣಾವಕಾಶ ಅಂತ ಹೇಳಿ ತಪ್ಪಾಗಿಲ್ಲ ಹೀಗಾಗಿ ಮೈಸೂರು ಅರಮನೆಯಲ್ಲಿ ಅರಮನೆ ಇರುವಂತಹ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರನ್ನ ಕೈಬೀಸಿ ಕರೀತಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಸತೀಶ್ ಮೆನನ್ ಜೊತೆ ಯಶಸ್ ಮಾತೂರು ನ್ಯೂಸ್ ಒನ್ ಕನ್ನಡ ಮೈಸೂರು.